ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಭರ್ಜರಿ ಗೆಲುವು ಸಾಧಿಸಿರೋ ಟೀಂ ಇಂಡಿಯಾ ಸಂಭ್ರಮದಲ್ಲಿ ಇದ್ದಾರೆ. ಹೀಗಿರುವಾಗಲೇ ಟೀಂ ಇಂಡಿಯಾದ ಓಪನರ್ ಕನ್ನಡಿಗ ಕೆಎಲ್ ರಾಹುಲ್ ಇಂಗ್ಲೆಂಡ್ ತಂಡದ ಆಟಗಾರರಿಗೆ ಎಚ್ಚರಿಕೆಯ ಸಂದೇಶವನ್ನು ನೀಡಿದ್ದಾರೆ. ಹೌದು, ಎರಡನೇ ಟೆಸ್ಟ್ ಪಂದ್ಯ ರೋಚಕತೆಯಿಂದ ಕೂಡಿರುವ ಜೊತೆಯಲ್ಲಿ ಹೆಚ್ಚಾಗಿ ಆಟಗಾರರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯುತ್ತಲೇ ಇತ್ತು. ಟೀಂ ಇಂಡಿಯಾ ಬ್ಯಾಟಿಂಗ್ ಮಾಡುವ ವೇಳೆ ವಿರಾಟ್ ಕೊಹ್ಲಿ ಮತ್ತು ಆಂಡ್ರೋಸನ್ ಜೊತೆಯಲ್ಲಿ ಮಾತಿನ ಚಕಮಕಿ ನಡೆದಿದ್ರೆ, ಟೀಂ ಇಂಡಿಯಾದ ಆಧಾರ ಸ್ತಂಭಗಳಾಗಿ ನಿಂತಿದ್ದ ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಶಮಿ ಕ್ರೀಸ್ನಲ್ಲಿ ಇದ್ದಾಗ ಇಂಗ್ಲೆಂಡ್ ತಂಡದ ಆಟಗಾರರು ಇಬ್ಬರು ಆಟಗಾರರ ಮೇಲೆ ಟೀಕೆಗಳನ್ನು ಮಾಡೋದಕ್ಕೆ ಶುರು ಮಾಡಿದರು. ಇಬ್ಬರ ನಡುವೆ ಮಾತುಗಳು ಸಹ ನಡೆದವು. ಆದರೆ ಟೀಂ ಇಂಡಿಯಾದ ಇಬ್ಬರು ಆಟಗಾರರು ಮಾತ್ರ ಬ್ಯಾಟಿಂಗ್ ಮೂಲಕನೇ ಹೆಚ್ಚಾಗಿ ಉತ್ತರಿಸೋದಕ್ಕೆ ಶುರು ಮಾಡಿದರು. ಇನ್ನು ಶಮಿ ಮತ್ತು ಬುಮ್ರಾಗೆ ಸ್ಲೆಡ್ಜಿಂಗ್ ಮಾಡೋದನ್ನು ಡ್ರೆಸ್ಸಿಂಗ್ ರೂಮ್ನಲ್ಲಿ ನೋಡಿದ ವಿರಾಟ್ ಕೊಹ್ಲಿ ಅಸಮಾಧಾನವನ್ನು ಸಹ ಹೊರಹಾಕಿದರು. ಇದೀಗ ಈ ವಿಚಾರವಾಗಿ ಕನ್ನಡಿಗ ಕೆಎಲ್ ರಾಹುಲ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಮಗೆ ಸ್ಲೆಡ್ಜಿಂಗ್ ಬಗ್ಗೆ ಯಾವುದೇ ಭಯವಿಲ್ಲ. ಇಲ್ಲಿ ನಮ್ಮ ಒಬ್ಬ ಆಟಗಾರನನ್ನು ಕೆಣಕಿದರೆ ನಾವು 11 ಆಟಗಾರರು ತಿರುಗಿ ಬೀಳುತ್ತೇವೆ ಅಂತ ಸ್ಲೆಡ್ಜಿಂಗ್ ಮಾಡೋ ಆಟಗಾರರಿಗೆ ಖಡಕ್ ಉತ್ತರವನ್ನು ನೀಡಿದ್ದಾರೆ. ಇನ್ನು ಟೀಂ ಇಂಡಿಯಾ ಫೀಲ್ಡಿಂಗ್ ಮಾಡುವ ವೇಳೆಯೂ ಇಂಗ್ಲೆಂಡ್ ಅಭಿಮಾನಿಗಳು ರಾಹುಲ್ ಫೀಲ್ಡಿಂಗ್ನಲ್ಲಿ ತೊಡಗಿದ್ದ ವೇಳೆ ರಾಹುಲ್ ಮೇಲೆ ಬಾಟಲ್ಗಳನ್ನು ಎಸೆಯುವ ಮೂಲಕ ಅನುಚಿತವಾಗಿ ವರ್ತಿಸಿದರು. ಇದೀಗ ಟೀಂ ಇಂಡಿಯಾ ಗೆಲುವನ್ನು ಸಾಧಿಸುತ್ತಿದ್ದಂತೆ ಕನ್ನಡಿಗ ಕೆಎಲ್ ರಾಹುಲ್ ಖಡಕ್ಕಾಗಿ ಉತ್ತರವನ್ನು ನೀಡಿದ್ದಾರೆ.